ಓಸಿ ಸ್ಲೈಟ್ ಕನ್ಫ್ಯೂಷನ್ ಆಯ್ತು ಅವಾಗಲೇ. ಇದೆ ಆ್ಯಕ್ಚುಲಿ ನಿನ್ನ ಮನೆ ಇದೆ. ಆ್ಯಕ್ಚುಲಿ ಪ್ಲ್ಯಾನ್ ಪ್ರಕಾರ ನೋಡಿದರೆ ಇದೆ. ಹಿಂಗೆ ಬಂದಿದ್ದೀವಿ, ಹಿಂಗೆ ಬಂದು ಈಗ ಇಲ್ಲಿ ನಿಂತ್ಕೊಂಡಿದ್ದೀವಿ. ಪ್ಲ್ಯಾನ್ ಪ್ರಕಾರ ಇದು ದೇವ್ರ ಮನೆ ಇಲ್ಲ, ಬಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಡೈನಿಂಗ್ ಮನೆ ಬರುತ್ತೆ ಅಲ್ಲಿ, ಅದ್ರ ಜಾಗದಲ್ಲಿ ಸ್ವಲ್ಪ ಅವ್ರು ದೇವ್ರ ಮನೆ ಮಾಡಿ ಅದನ್ನು ಗೋಡೆ ಹಾಕ್ಬಿಟ್ಟೆ. ಆಮೇಲೆ ನೀನು ರೈಟಿಗೆ ಬಾ, ರೈಟಿಗೆ ಬಂದರೆ ಪ್ಲ್ಯಾನ್ ಪ್ರಕಾರ ಮಾಸ್ಟರ್ ಬೆಡ್ರೂಮು. ಸೊ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿದ್ದಾರೆ, ಮಾಸ್ಟರ್ ಬೆಡ್ರೂಮ್ ಅಂತ ಜನರಲ್ ಬೆಡ್ರೂಮ್. ಜನರಲ್ ಬೆಡ್ರೂಮ್ ಅಂದರೆ ಜನರಲ್ ಬೆಡ್ರೂಮ್ಗೆ ಟೆರೆಸ್ ಇದೆ. ಅವಸಿ ಜನರಲ್ ಬೆಡ್ರೂಮ್ ಬಂದ್ಬಿಟ್ಟಿದ್ದು 12.6 by 10, ಇದು 12.6, ಇದು 10. ಆಮೇಲೆ ಈ ಕಡೆ ಬಂದರೆ ಅವಸಿಗೆ ಬಾಲ್ಕನಿ ಸಿಗುತ್ತೆ. ಬಾಲ್ಕನಿಯಿಂದ ವ್ಯೂ ಚೆನ್ನಾಗಿದೆ. ಆ್ಯಕ್ಚುಲಿ ಈಗ ತುಳಸಿ ಕಾಂಕ್ರೀಟ್ ಹೋಗ್ತಾ ಇದೆ. ಆಮೇಲೆ ಓಸಿ ಇದು ವ್ಯೂ, ಔಟ್ ಸೈಡ್ ವ್ಯೂ ಫ್ರಮ್ ಜನರಲ್ ಬೆಡ್ರೂಮ್. ಈ ರೂಮಿಂದ ಹೋಗ್ತಾ ಇದೀವಿ, ಹಿಂಗೆ ಎಕ್ಸಿಟ್ ಆಗ್ತೀವಿ. ಎಕ್ಸಿಟ್ ಆದ ರೈಟ್ ಸೈಡಿಗೆ ಜನರಲ್ ಟಾಯ್ಲೆಟ್ ಸಿಗಬೇಕು. ಹಾಂ, ಸಿಗ್ತಾ? ಓಕೆ, ಇಲ್ಲಿವರೆಗೂ ಆಸ್ ಪರ್ ಪ್ಲಾನ್ ಕಟ್ತಾ ಇದ್ದಾರೆ. ಜನರಲ್ ಟಾಯ್ಲೆಟ್ ಓಕೆ, ಇನ್ನು ಕಬೋರ್ಡ್ ಹಾಕಿಲ್ಲ. ಆಮೇಲೆ ಬಂದ್ಬಿಟ್ಟು ವೈರಿಂಗ್ ಶವರ್ ಫುಲ್ ಮನೆಯಲ್ಲಿ ವೈರಿಂಗ್ ಎಲ್ಲ ಕಡೆ ವೈರಿಂಗ್ ಮಾಡಿಬಿಟ್ಟಿದ್ದಾರೆ. ಡೋರ್ ಸಾಲಾ ಇದೆ ಅದಕ್ಕೆ. ಅಂಡ್ ಆಸ್ ವಿ ನೋ ದೇ ಪುಟ್ ಆರ್ಡಿನರಿ ವುಡ್, ದಟ್ಸ್ ನಾಟ್ ಎ ಪ್ರಾಬ್ಲಮ್. ಬಟ್ ಶಾಕಿಂಗ್ ಥಿಂಗ್ ಈಸ್ ಮೋಸಿ ಕಿಚನ್. ನೀನು ಅಬ್ಸರ್ವ್ ಮಾಡಿಲ್ವಾ 9x6 ಎಷ್ಟು ಬರುತ್ತೆ ಅಂತ? ಲುಕ್ಸ್ ಲೈಕ್ ವೆರಿ 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 9x6. 9x6 ಏ ಬಿಡಲ್ಲ. 9x6 ಆಸ್ ಪರ್ ಪ್ಲಾನ್ ಕರೆಕ್ಟ್ ಆಗಿದೆ, ಬಟ್ ನೀನು ಬುಕ್ ಮಾಡಬೇಕಾದ್ರೆ ಚಿಕ್ಕ 9x6 ಆಫರ್ ಮಾಡಿದ್ರೆ ಓಕೆ. ಇಲ್ಲ, ಇದು ಫ್ಲೋರಿಂಗ್ ಏನೋ ಹಿಂಗೆ ಮಾಡ್ಲಿಕ್ಕೆ ಹೇಳಿದ್ದ. ನಾನು ಜಾಸ್ತಿ ಇದೆ ಅಂತ ಐಡಿಯಾ ಇದ್ರೆ ನೀನು ನೋಡು ಡಿಸಪಾಯಿಂಟ್ ಆಗ್ತೀಯ, ಬಿಕಾಸ್ ಇಟ್ ಲುಕ್ಸ್ ವೆರಿ ಸ್ಮಾಲ್ ಕಿಚನ್. ಅಂಡ್ ಕಿಚನ್ ಇವನ್ ಬಾಲ್ಕನಿ ಇದೆ, ಸಾಮಾನ್ ಎಲ್ಲ ಇಲ್ಲೇ ಇಟ್ಕೊಂಡಿರ್ಬೋದು. ಓಕೆ, ಮನೆ ಹೀಗಿದೆ. ಕಿಚನ್ ಬಾಲ್ಕನಿ ವಸೀಗ ಬಾ, ಇನ್ನೊಂದು ರೂಮ್ ತೋರಿಸ್ಕೊಡೋಣ. ಎಲ್ಲಿದ್ದೀವಿ ಈಗ? ಕಿಚನ್, ಕಿಚನಲ್ಲಿ ಇದ್ದೀವಿ. ಇಲ್ಲಿಂದ ಕಿಚನಿಂದ ಆಚೆಗೆ ಹೋಗ್ತಾ ಇದೀವಿ. ಒಂದು ದೇವ್ರ ಮನೆ ಡೈನಿಂಗ್ ಹಾಲ್ ಇದು. ಆಸ್ ಪರ್ ಪ್ಲಾನ್ ಇದು ಡೈನಿಂಗ್ ಹಾಲ್ ಇದು. ಡೈನಿಂಗ್ ಹಾಲ್ನಲ್ಲೇ ಒಂದು ದೇವ್ರ ಮನೆ ಆಗಿದೆ ಇದು. ಈಗ ಮಾಸ್ಟರ್ ಬೆಡ್ರೂಮ್ ಎಷ್ಟಿದೆ ಇದು? 12x10.6. ಒಂದು ಥಿಂಗ್ ಐ ಆಮ್ ನಾಟ್ ಹ್ಯಾಪಿ, ಮಾಸ್ಟರ್ ಬೆಡ್ರೂಮ್ಗೆ ಆ್ಯಕ್ಚುಲಿ ಟೆರೆಸ್ ಇರಬೇಕಾಯಿತು. ಬಿಕಾಸ್ ಯುವರ್ ವಾಯ್ಸ್ ಯು ಸ್ಟೇ ದೇರ್. ಜನರಲ್ ಬೆಡ್ರೂಮ್ ಇಸ್ ಫಾರ್ ಜನರಲ್ ಪರ್ಪಸ್ ಅಲ್ಲಿ ಐ ಗೆಸ್. ಸೊ ಯು ಗಾಟ್ ದ ಅಟ್ಯಾಚ್ ಟಾಯ್ಲೆಟ್ ಫಾರ್ ದಿಸ್ ಮಾಸ್ಟರ್ ಬೆಡ್ರೂಮ್, ಬಟ್ ನೋ ಟೆರೆಸ್. ದಟ್ ಈಸ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಆಫ್ ದಿಸ್ ಮಾಸ್ಟರ್ ಬೆಡ್ರೂಮ್. ಟಾಯ್ಲೆಟ್ ಕಿಚನ್ ಅಲ್ಲೇ ಇನ್ನು ಏನೋ ಇದು ಮಾಡ್ಸಲ್ವಾ? ಏನ ಕಿಚನ್? ಆಮೇಲೆ ವಾರ್ಡ್ರೋಬ್, ಸ್ಪರ್ ರೂಮ್. ವಾರ್ಡ್ರೋಬ್ ಒಂದು ಬಂದು ಇಲ್ವಾ? ಇಲ್ಲ, ಯಾರು ಕೊಡಲ್ಲ. ಯಾವ ಅಪಾರ್ಟ್ಮೆಂಟ್ ಅಲ್ಲಿ ವಾರ್ಡ್ರೋಬ್ಸ್ ಕೊಡಲ್ಲ? ಕಿಚನ್ ಇಲ್ಲ, ವಾರ್ಡ್ರೋಬ್ ಹಾಕ್ಲಿಕ್ಕೆ ಜಾಗನೇ ಇಲ್ಲ. ಅರ್ಥ ಆಯ್ತಲ್ಲ, ಕರೆಕ್ಟ್ ಆಗಿದ್ಯಾ ನೋಡಪ್ಪ? ಫಿನಿಶ್ ಆಗಿದೆ ಮನೆ, ರೆಡಿ ಟು ಹಾಕಬೇಕು ಅಂತ ಹೇಳಿದ್ದಾರೆ, ಬಟ್ ಇಟ್ಸ್ ನಾಟ್ ರೆಡಿ ಟು ಹಾಕಬೇಕು. ಸ್ಟಿಲ್ ಲಾಟ್ ಆಫ್ ವರ್ಕ್ ಇಸ್ ಪೆಂಡಿಂಗ್. ಮೈನ್ ವಾಟರ್ ಕನೆಕ್ಷನ್ ಹಾಕ್ಬೇಕಂತೆ, ಎಲೆಕ್ಟ್ರಿಕಲ್ ಕನೆಕ್ಷನ್ ಆಗಬೇಕು. ಆಮೇಲೆ ಫ್ಲೋರಿಂಗ್ ಏನು ಹೇಳಿದ್ರು ಅವರು? ಅಷ್ಟೇ, ಫ್ಲೋರಿಂಗ್, ಕಿಚನ್ ಫ್ಲೋರಿಂಗ್ ಅವನೇ ಹೇಳಿದ್ನಂತೆ. ರೆಡ್ ಆಕ್ಸೈಡ್ ಇದೆ ಕಿಚನ್ ಫ್ಲೋರಿಂಗ್. ದಟ್ ಈಸ್ ಒನ್ ಆಫ್ ದ ಶಾಕಿಂಗ್ ನ್ಯೂಸ್ ಫಾರ್ ಅಸ್. ಅಂಡ್ ಇದರಲ್ಲಿ ಫ್ಲೋರಿಂಗ್ ಆಗಿದೆಯಾ? ಇದು ಆಗಿದೆ ಅಂತ. ವಾಟರ್ ವಾಶ್ ಆಗಬೇಕು, ಪಾಲಿಶಿಂಗ್ ಆಗಿದೆಯಾ? ಎಲ್ಲ ಆಗಿದೆ, ವಾಟರ್ ವಾಶ್ ಆಗುತ್ತೆ ಅಂತ ಅಷ್ಟೇ.
ಮದುವೆ ದಿನ ಇವತ್ತು ಅನಿದು ವೆಡಿಂಗ್ ಆನಿವರ್ಸರಿ ಊಟಿಗೆ ಹೋಗಿದ್ದಾನೆ ಓಸಿದೆ ಅವಾಗ ಮೇನ್ ಅಲ್ಲಿ ಎರಡು ವರ್ಷ ಆಗ್ಬಿಡುತ್ತಲ್ಲೋ ವೆಡ್ಡಿಂಗ್ ಆನಿವರ್ಸರಿ ಆಗ್ತಾರೆ ಎಲ್ಲರೂ ನನ್ನ ವೆಡ್ಡಿಂಗ್ ಆಗಿಲ್ಲ ಓಸಿ ಮೂರು ವರ್ಷ ಆಗುತ್ತೋ ಮೇನಲ್ಲಿ ಅಜ್ಜನ್ 5 ವರ್ಷ ಆಗುತ್ತೆ ಅನ್ಸುತ್ತೆ